ಸರ್ಕಾರ ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿರುವಂತ ಎಲ್ಲ ಜಿಲ್ಲೆಯ ರೈತವಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನ ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿರೋದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಮಕೂರು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ರೈತ ಸಂಘಗಳು, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಈ ಯೋಜನೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ರು. ನಮ್ಮ ಯಡಿಯೂರಪ್ಪನವರ ಸರ್ಕಾರ ಬಂದ ತಕ್ಷಣ 2019 ಈ ಯೋಜನೆಯನ್ನು ಸ್ಥಗಿತಗೊಳಿಸಿದ್ರು. ಪುನಃ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ. ಯಾವುದೇ ಗುದ್ದಿ ಪೂಜೆ ಇಲ್ಲದೇ ಈ ಕಾರ್ಯಕ್ರಮವನ್ನ ಏಕಾಏಕಿ ಚುನಾವಣೆ ನೀತಿ ಸಂಹಿತೆ ಇದ್ರೂ ಕೂಡ ಏಕಾಏಕಿ ಈ ಯೋಜನೆಯನ್ನ ತುರ್ತು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಈ ಯೋಜನೆಯನ್ನ ಈಗಿನ ನೀರಾವರಿ ಸಚಿವರಾದಂತಹ DK ಶಿವಕುಮಾರ್ ಅವರು, ನೀರಾವರಿ ನಮ್ಮ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯನವರು ಇಬ್ಬರು ಸೇರಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಇವತ್ತು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಹೊರಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಈಗಾಗಲೇ KDP ಮೀಟಿಂಗ್ ಅಲ್ಲಿ, ತುಮಕೂರು ಜಿಲ್ಲೆಯ KDP ಮೀಟಿಂಗ್ ಅಲ್ಲಿ ಸರ್ವಾನುಮತದಿಂದ ಕೂಡ ಅಂಗೀಕಾರ ಆಗಿದೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಬಾರ್ದು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರು. ನಾನು ಈ ಸಂದರ್ಭದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರಿಗೆ ನಾವು ಇಲ್ಲಿಯ ರೈತರ ಪರವಾಗಿ ನಾನು ಕೇಳೋದಿಷ್ಟೇ, ನೀವು ಒಬ್ಬರು ಜಿಲ್ಲಾ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಬ್ಬರು ಸಚಿವರಿದ್ದೀರಾ, KN ರಾಜಣ್ಣ ಅವರು ಮತ್ತೆ ಪರಮೇಶ್ವರ್ ಅವರು, ನೀವಿಬ್ರು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನ ವಿರೋಧ ಮಾಡಬೇಕಾಗಿತ್ತು. ನೀವು DK ಶಿವಕುಮಾರ್ ಅವ್ರಿಗೆ ಎದುರುಕೊಂಡು ಈ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೀರಾ. ಈ ತುಮಕೂರು ಜಿಲ್ಲೆಯ ಜನರಿಗೆ ವಿಷ ಕೊಟ್ಟು ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರನ್ನ ಕೊಡಿಸೋದಕ್ಕೆ ನಿಮಗೆ ನಾವು ಏನಂತ ಹೇಳ್ಬೇಕು ಹೇಳಿ. ಈ ಜಿಲ್ಲೆಯಲ್ಲಿ ನೀವು ಶಾಸಕರಾಗಿದ್ದೀರಾ, ಸಚಿವರಾಗಿದ್ದೀರಾ, DCM ಆಗಿದ್ದೀರಾ. ಈ ಜಿಲ್ಲೆಗೆ ನ್ಯಾಯ ಕೊಡಿಸುವಂತ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಶಾಸಕರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಯ್ಕೆ ಮಾಡಿ ಕಳಿಸಿದ್ದೀರಾ. ನಮ್ಮ ಜಿಲ್ಲೆಯ ಜನ ಕಳಿಸಿದ್ದಾರೆ, ಒಂದು ಒಳ್ಳೆ ಆಡಳಿತ ಕೊಡ್ಲಿ, ನೀರಾವರಿ ಯೋಜನೆಗಳು ಇಲ್ಲಿ ಅನುಷ್ಠಾನ ಆಗ್ಲಿ ಅಂತೇಳಿ ನಿಮ್ಮನ್ನ ಎಲ್ಲರನ್ನೂ ಕೂಡ ನಿಮ್ಮ ಸರ್ಕಾರವನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ.